ಗುರುರಾಜ್ ಗಂಟೇಳು ಅಂದ್ರೆ ಯಾರು ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಕೆಲವು ಮತದಾರರನ್ನ ಒಂದಿಷ್ಟು ಜನ ಕಾಡಿತ್ತು. ಆ ಪ್ರಶ್ನೆ ಯಾವ ಸಮಾಜ ಕೇಳಿದೆ ಅದಕ್ಕೆ ಮುಂದಿನ ಮೂರ್ನಾಲ್ಕು ದಿವಸದಲ್ಲೇ ತಕ್ಷಣ ಗುರುವಣ್ಣ ಅಂತ ಹೇಳಿದ್ರೆ ನಮ್ಮ ಅಣ್ಣ, ನಮ್ಮ ಸ್ನೇಹಿತ, ನಮ್ಮ ತಮ್ಮ, ನಮ್ಮ ಕಾರ್ಯಕರ್ತ, ಈ ಮಾತುಕತೆಗಳು ಆ ಕಾರ್ಯಕರ್ತರು ಇಡೀ ಗ್ರಾಮವನ್ನ ಅವರವರ ಗ್ರಾಮವನ್ನು ತುಂಬಿಸಿದ್ದಾರೆ. ಆರ್ ಎಸ್ ಎಸ್ ಮತ್ತೆ ನಿಮ್ಮ ನಂಟು ಬಹುಶಃ ಅಭ್ಯರ್ಥಿಯಾಗಿ ತಂದು ನಿಲ್ಲಿಸುವಲ್ಲಿ ಅದ್ರ ಪಾತ್ರ ದೊಡ್ಡದಿದೆ ಅಂತೇಳಿ ನಾನು ಅನ್ಕೋತೇನೆ. ಆರ್ ಎಸ್ ಎಸ್ ಅನ್ನುವಂಥದ್ದು ನಮಗೊಂದು ಸೈದ್ಧಾಂತಿಕ ಶಿಕ್ಷಣವನ್ನ, ಜೀವನದ ಸಂಸ್ಕಾರವನ್ನ ಕೊಟ್ಟಂತ ಒಂದು ಸಂಸ್ಥೆ, ಒಂದು ವಿಚಾರ. ನಮಗೆ ಸಮಾಜವನ್ನು ನೋಡುವಂತ ದೃಷ್ಟಿ, ಸಮಾಜದೊಂದಿಗೆ ಬೆರೆಯುವಂತ ಸ್ವಭಾವ, ಸಮಾಜವನ್ನು ಅರ್ಥ ಮಾಡಿಕೊಳ್ಳುವಂತ ವ್ಯವಸ್ಥೆ, ಇದೆಲ್ಲವೂ ನಮಗೆ ಸಾಧ್ಯವಾದದ್ದು ಸಂಘಟನೆಯಿಂದಾಗಿ. ನಾಮಿನೇಷನ್ ದಿನ ಬಹಳ ದೊಡ್ಡ ಜನಸ್ತೋಮ ನಡೆದಿತ್ತು. ಅದು ತಾಲೂಕಿನ ಒಂದು ಸಂದೇಶವೇ ಬದಲಾಗಿ ಹೋಯಿತು, ಒಂದು ವಿಷಯವೇ ಬದಲಾಗಿ ಹೋಯಿತು. ಹಣ ಇಲ್ಲ, ಹಣಬಲ ಇಲ್ಲ ಅಂದ ತಕ್ಷಣ ಸಮಾಜ ಬೆನ್ನಿಗೆ ಬರುವುದಿಲ್ಲ ಅಥವಾ ಸಮಾಜ ಬೆನ್ನಿಗೆ ನಿಲ್ಲುವುದಿಲ್ಲ ಅನ್ನುವ ಒಂದು ವಿಷಯವನ್ನು ಬದಲಾಯಿಸಿಬಿಟ್ಟಂಥ ಚಿತ್ರಣ ಆ ದಿವಸ ನಾಮಿನೇಷನ್ನ ಸಮಾವೇಶ ಅಂತ ಅಂದ್ಕೊಳ್ತೇನೆ. ಯಾವ ಅಂಶವನ್ನು ನೀವು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸ್ತಿದ್ದೀರಿ ಅಂತ? ನಾನು ಮತ್ತು ನನ್ನ ಪಕ್ಷ, ನಾವು ಬೈಂದೂರಿನ ಅಭಿವೃದ್ಧಿಯನ್ನೇ ಹಿಡ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಯಾವಾಗೆಲ್ಲ ಬೈಂದೂರಿನಲ್ಲಿ ಬಿ ಜೆ ಪಿ ಶಾಸಕರು ಬಂದಿದ್ದಾರೆ ಆಗೆಲ್ಲ ನಾವು ಅಭಿವೃದ್ಧಿಯಲ್ಲಿ ಹತ್ತತ್ತು ಹೆಜ್ಜೆ ಮುಂದೆ ಹೋಗಿದ್ದೇವೆ. ಒಟ್ಟಾರೆಯಾಗಿ ನಿಮ್ಮ ಕನಸಿನ ಬೈಂದೂರು ಹೇಗಿರುತ್ತೆ ಅಂತೇಳಿ? ನಮ್ಮ ಕನಸಿನ ಬೈಂದೂರು ಹೇಗಿರ್ಬೇಕು ಕೇಳಿದರೆ, ಯಾವ ಹಸಿರೂ ಕಮ್ಮಿ ಆಗಬಾರ್ದು, ಯಾವ ಸೌಂದರ್ಯವೂ ಕಮ್ಮಿ ಆಗಬಾರ್ದು, ಯಾವ ಅರಣ್ಯವೂ ಕಮ್ಮಿ ಆಗಬಾರ್ದು, ಆದರೆ ಆರ್ಥಿಕತೆ ಅನ್ನುವಂಥದ್ದು ಎಲ್ಲ ರೀತಿಯಿಂದ ಸ್ವಾವಲಂಬಿ ಆಗಿರಬೇಕು, ಮೂಲಭೂತ ಸೌಕರ್ಯಗಳು ಎಲ್ಲವೂ ತುಂಬಿ ತುಳುಕಬೇಕು. ಆಗ ನಮ್ಮ ಸುಂದರ ಬೈಂದೂರು ಅನ್ನೋದು ಸುಂದರವಾಗಿಯೂ ಇರ್ತದೆ, ಶಕ್ತಿಯುತವಾಗಿಯೂ ಇರ್ತದೆ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯದಲ್ಲಿ ಚುನಾವಣಾ ಕಾವು ಏರ್ತಾನೇ ಇದೆ, ಅದರ ಜೊತೆ ಜೊತೆಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಚುನಾವಣೆ ಅನ್ನೋದು ರಂಗೇರ್ತಾನೆ ಇದೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸರಳ ಸಾಮಾನ್ಯ ವ್ಯಕ್ತಿತ್ವದ ಗುರುರಾಜ್ ಗಂಟಿಹೊಳೆ ಅವರು ಕಣದಲ್ಲಿದ್ದಾರೆ. ಅವರ ಚುನಾವಣಾ ತಯಾರಿಗಳು ಯಾವ ರೀತಿ ನಡೀತಾ ಇದೆ, ಪ್ರಚಾರ ಕಾರ್ಯ ಎಷ್ಟು ಬಿರುಸಿನಿಂದ ಸಾಗ್ತಾ ಇದೆ, ಅವರ ಗೆಲುವಿನ ವಿಶ್ವಾಸ ಯಾವ ಮಟ್ಟದಲ್ಲಿದೆ, ಈ ಎಲ್ಲದರ ಬಗ್ಗೆ ಅವರ ಹತ್ರನೇ ಕೇಳೋಣ. ಬನ್ನಿ, ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ನಮಸ್ತೆ. ಚುನಾವಣೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದೆ, ಪ್ರಚಾರ ಕಾರ್ಯಗಳೆಲ್ಲ ಹೇಗೆ ನಡೀತಾ ಇದೆ ಬೈಂದೂರು ಕ್ಷೇತ್ರದಲ್ಲಿ? ಬೈಂದೂರು ಕ್ಷೇತ್ರದಲ್ಲಿ ಯಾವಾಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೊಂದು ಅವಕಾಶ ಅಂತ ಕೊಟ್ಟರು, ಕಾರ್ಯಕರ್ತರು ರಣೋತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತಿಂದ, ಯಾವತ್ತು ಹೆಸರು ಘೋಷಣೆ ಆಯಿತು ಅವತ್ತಿಂದ ಕಾರ್ಯಕರ್ತರು ಅವತ್ತಿನ ನಂತರ ವಿಶ್ರಾಂತಿ ತಗೊಂಡೇ ಇಲ್ಲ ಅಂತ ಹೇಳ್ಬೋದು. ಸೊ ಅವರು ಉತ್ಸಾಹ ಅನ್ನುವಂಥದ್ದು ತಾಲೂಕಿನ ಚಿತ್ರಣವನ್ನೇ ಬದಲಾಯಿಸಿದೆ. ಈಗ ಎಲ್ಲ ಗ್ರಾಮ, ಎಲ್ಲ ಬೂತು, ಎಲ್ಲ ಮನೆಗಳನ್ನು ತಲುಪ್ತಾ ಇದ್ದಾರೆ. ಬಹುಶಃ ಇನ್ನೂ ಇರುವ ಮೂರ್ನಾಲ್ಕು ದಿನದಲ್ಲಿ ಇನ್ನೂ ಒಂದಷ್ಟು ಚಿತ್ರಣ ಬದಲು ಮಾಡಿ ಕೊಡ್ತಾರೆ ನಮ್ಮ ಕಾರ್ಯಕರ್ತರು ಅನ್ನೋ ವಿಶ್ವಾಸ ಇದೆ. ಬೈಂದೂರಿನಲ್ಲಿ ಅಂತ ಹೇಳಿದ್ರೆ ಸಹಜವಾಗಿ ಬಿ ಜೆ ಪಿ ಒಂದು ದೊಡ್ಡ ಪಕ್ಷ, ಆಕಾಂಕ್ಷೆಗಳ ಸಂಖ್ಯೆ ಕೂಡ ಭಾಳ ದೊಡ್ಡದೇ ಇತ್ತು. ಇದ್ರ ನಡುವೆ ನಿಮ್ಮ ಹೆಸರು ಕೇಳಿ ಬರುತ್ತೆ, ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಸರ್? ಸಾಮಾನ್ಯ ಕಾರ್ಯಕರ್ತರಿಗೊಬ್ಬರಿಗೆ ಕೊಡಬಹುದು ಅನ್ನುವಂಥ ಚರ್ಚೆ ಎಲ್ಲ ಕಡೆಯಲ್ಲಿತ್ತು. ಬೈಂದೂರಿನಲ್ಲಿಯೂ ಅದೇ ರೀತಿ ಚರ್ಚೆ ಇತ್ತು. ಕೊನೆಗೆ ನನ್ನ ಹೆಸರೇ ಆಯ್ಕೆ ಆದಾಗ ಒಂದಷ್ಟು ಆಶ್ಚರ್ಯ ನನಗೂ ಆಗಿದೆ, ಬೈಂದೂರಿಗೂ ಆಗಿದೆ. ಆದರೆ ಪಕ್ಷದ ತೀರ್ಮಾನ ಅನ್ನುವಂಥದ್ದು ಹಾಗಿತ್ತು. ಎಲ್ಲರೂ ಆಕಾಂಕ್ಷಿಗಳು, ನಾವು ಒಂದು ಹೆಸರು ಅನೌನ್ಸ್ ಆಗುವವರೆಗೆ ನಾವು ಹಲವಾರು ಆಕಾಂಕ್ಷಿಗಳು. ಆದರೆ ಒಮ್ಮೆ ಅನೌನ್ಸ್ ಆದ ನಂತರ ಎಲ್ಲರೂ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ, ಅದು ನಂದು ಘೋಷಣೆ ಆಯ್ತಂತಲ್ಲ, ಇನ್ನೊಬ್ಬ ಕಾರ್ಯಕರ್ತನ ಘೋಷಣೆ ಆಗಿದ್ದರೂ ನಾನು ಅವನ ಜೊತೆ ಕೆಲಸಕ್ಕೆ ಇಳಿದು ಬಿಡ್ತೇನೆ. ಇದು ನಮ್ಮ ಪಕ್ಷದಲ್ಲಿ ಇರುವಂಥ ವ್ಯವಸ್ಥೆ. ಹಾಗಾಗಿ ಒಮ್ಮೆ ಘೋಷಣೆ ಆದ ತಕ್ಷಣ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಗುರುರಾಜ್ ಗಂಟೇಳು ಅಂದರೆ ಯಾರು ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಕೆಲವು ಮತದಾರರನ್ನ ಒಂದಿಷ್ಟು ಜನ ಕಾಡಿತ್ತು. ಅವರು ಆರ್ ಎಸ್ ಎಸ್ ಮೂಲಕ ಬಂದರು ಅಂತ ಹೇಳ್ತಾರೆ, ಸಾಮಾನ್ಯ ಕಾರ್ಯಕರ್ತರಾಗಿದ್ದವರು ಅಂತ ಹೇಳ್ತಾರೆ, ಯಾರು ಅಂತೇಳಿ? ಆರಂಭದಲ್ಲಿ ಈ ಪ್ರಶ್ನೆ ಎದ್ದದ್ದು ಸಹಜವೂ ಇತ್ತು, ಸತ್ಯವೂ ಇತ್ತು. ಯಾಕಂದರೆ ನಾನೊಬ್ಬ ಸಂಘಟನೆ ಪಕ್ಷದ ಒಬ್ಬ ಕಾರ್ಯಕರ್ತ, ನಾನೇನೋ ಸಮಾಜದಲ್ಲಿ ಏನೋ ಹೆಸರು ಮಾಡಿದ್ದೇನೆ ಅಥವಾ ಎಲ್ರಿಗೂ ಚಿರಪರಿಚಿತ ಮುಖ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಸ್ವಭಾವವೂ ಅದಲ್ಲ. ಆದರೆ ಆ ಪ್ರಶ್ನೆ ಒಂದು ಮುಂದಿನ ಮೂರು ದಿನಗಳಲ್ಲೇ ಕಾಣೆಯಾಗಿತ್ತು. ಹೇಗೆ ಕೇಳಿದರೆ, 246 ಬೂತ್ಗಳಲ್ಲಿಯೂ ಪಕ್ಷದ ಬಲಿಷ್ಠ ಕಾರ್ಯಕರ್ತರಿದ್ದಾರೆ, ದೊಡ್ಡ ತಂಡವೇ ಇದೆ. ಅವರೆಲ್ಲರಿಗೂ ನನಗೆ ಗೊತ್ತು. ಕಾರ್ಯಕರ್ತರು ಕಳೆದ 10-15 ವರ್ಷದಿಂದ ನನ್ನ ಜೊತೆ ಒಡನಾಟ ಮಾಡಿರೋದು, ನಾನು ಅವ್ರ ಜೊತೆ ಓಡಾಟ ಮಾಡಿರೋದು, ಅವರ ಕಷ್ಟ ಸುಖಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರೋದು, ಈ ಸ್ನೇಹ ಸಂಬಂಧ ಇತ್ತು. ಆ ಪ್ರಶ್ನೆ ಯಾವ ಸಮಾಜ ಕೇಳಿದೆ ಅದಕ್ಕೆ ಮುಂದಿನ ಮೂರ್ನಾಲ್ಕು ದಿವಸದಲ್ಲೇ ತಕ್ಷಣ ಗುರುವಣ್ಣ ಅಂತ ಹೇಳಿದರೆ ನಮ್ಮ ಅಣ್ಣ, ನಮ್ಮ ಸ್ನೇಹಿತ, ನಮ್ಮ ತಮ್ಮ, ನಮ್ಮ ಕಾರ್ಯಕರ್ತ,
ಈ ಮಾತುಕತೆಗಳು ಆ ಕಾರ್ಯಕರ್ತರು ಇಡೀ ಗ್ರಾಮವನ್ನು ಅವರವರ ಗ್ರಾಮವನ್ನು ತುಂಬಿಸಿದ್ದಾರೆ ಆ ಪ್ರಶ್ನೆ ಈಗ ಇಲ್ಲ ಅಂತ ಅಂದ್ಕೊಳ್ತೇನೆ ಆರ್ ಎಸ್ ಎಸ್ ಮತ್ತೆ ನಿಮ್ಮ ನಂಟು ಬಹಳ ದೀರ್ಘವಾದದ್ದು ಅಂತ ಅನಿಸುತ್ತೆ ಬಹುಶಃ ನಿಮ್ಮನ್ನು ಈ ಈ ಕ್ಷಣಕ್ಕೆ ಒಂದು ಅಭ್ಯರ್ಥಿಯಾಗಿ ತಂದು ನಿಲ್ಲಿಸುವಲ್ಲಿ ಅದರ ಪಾತ್ರ ದೊಡ್ಡದಿದೆ ಅಂತೇಳಿ ನಾನು ಅನ್ಕೋತೇನೆ ಆರ್ ಎಸ್ ಎಸ್ ಅನ್ನುವಂಥದ್ದು ನಮಗೊಂದು ಸೈದ್ಧಾಂತಿಕ ಶಿಕ್ಷಣವನ್ನು ಜೀವನದ ಸಂಸ್ಕಾರವನ್ನು ಕೊಟ್ಟಂಥ ಒಂದು ಸಂಸ್ಥೆ ಒಂದು ವಿಚಾರ ಬಹುಶಃ ಆ ಸಂಘಟನೆ ಅಥವಾ ಆ ವಿಚಾರ ಇಲ್ಲದಿದ್ದರೆ ಇವತ್ತು ನಾವೊಂದು ವ್ಯಕ್ತಿಯೂ ಆಗುವುದಿಲ್ಲ ಒಂದು ವ್ಯವಸ್ಥೆಯೂ ಆಗುವುದಿಲ್ಲ ಆದರೆ ಆ ವಿಚಾರದಿಂದಾಗಿ ನಮಗೆ ಸಮಾಜವನ್ನು ನೋಡುವಂಥ ದೃಷ್ಟಿ ಸಮಾಜದೊಂದಿಗೆ ಬೆರೆಯುವಂಥ ಸ್ವಭಾವ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇದೆಲ್ಲವೂ ನಮಗೆ ಸಾಧ್ಯವಾದದ್ದು ಸಂಘಟನೆಯಿಂದಾಗಿ ಹಾಗಂತೇಳಿ ಹೇಳಿ ಸಂಘಟನೆ ಸಂಸ್ಕಾರ ಮತ್ತು ಸಂಘಟನೆ ವ್ಯವಸ್ಥೆ ಬಿಟ್ಟು ರಾಜಕೀಯದಲ್ಲಿ ತುಂಬ ಕೈಯಾಡಿಸ್ತದೆ ಅಂತಿಲ್ಲ ರಾಜಕೀಯ ವ್ಯವಸ್ಥೆ ಅನ್ನುವಂಥದ್ದು ಅದೊಂದು ಸ್ವತಂತ್ರ ಬಿ ಜೆ ಪಿ ಸ್ವತಂತ್ರ ಪಕ್ಷ ಅದು ಸ್ವತಂತ್ರವಾಗಿ ತೀರ್ಮಾನ ಕೈಗೊಳ್ಳುತ್ತದೆ ಎಲ್ಲಿಯೋ ಒಂದು ಕಡೆ ನಮ್ಮನ್ನು ಗುರುತಿಸುವಾಗ ಆರ್ ಎಸ್ ಎಸ್ನ ಸ್ವಯಂ ಸೇವಕ ಆರ್ ಎಸ್ ಎಸ್ನ ಕಾರ್ಯಕರ್ತ ಆರ್ ಎಸ್ ಎಸ್ನ ಹಿನ್ನೆಲೆ ಇರುವವರು ಅಂತ ಸಮಾಜ ಗುರುತಿಸಬಹುದು ಆದರೆ ಪಕ್ಷ ಅನ್ನುವಂಥದ್ದು ಅದರ ಸ್ವತಂತ್ರ ತೀರ್ಮಾನದಿಂದಾಗಿ ಆ ರೀತಿ ತೀರ್ಮಾನ ಕೈಗೊಂಡಿರ್ತದೆ ಇನ್ನೊಂದು ನೀವು ಅಭ್ಯರ್ಥಿ ಆದಾಗ ಬಹಳಷ್ಟು ಚರ್ಚೆಗೆ ಕ್ರಾಸ್ ಆದ ಒಂದು ವಿಷಯ ಅಂತ ಹೇಳಿದ್ರೆ ಬರಿಗಾಲ ಸಂತ ಅನ್ನುವಂಥದ್ದು ಸಾಮಾನ್ಯ ಕಾರ್ಯಕರ್ತ ಅನ್ನುವಂಥದ್ದು ಈ ಬಗ್ಗೆ ನೀವೇನು ಹೇಳ್ತೀರಿ ನಾನು ಅದನ್ನು ತುಂಬ ಸರ್ತಿ ಹೇಳಿದ್ದೇನೆ ನಮ್ಮ ಸಹಜ ಸ್ವಭಾವ ನಾನು ಚಪ್ಪಲಿ ಧರಿಸ್ತಾ ಇಲ್ಲ ಕಳೆದ 15 ವರ್ಷದಿಂದ ಅಥವಾ ನಾನೇನು ಪ್ಯಾಂಟ್ ಶರ್ಟ್ಗಿಂತ ಪಂಚ ಶರ್ಟ್ ಅನ್ನುವಂಥದ್ದನ್ನು ಉಪಯೋಗಿಸ್ತೇನೆ ಇದೆಲ್ಲವೂ ನನ್ನ ಒಂದು ಕಂಫರ್ಟೇಬಲ್ ಅಂತ ಹೇಳ್ಬೋದು ನನ್ನ ಖುಷಿ ಅಂತ ಹೇಳ್ಬೋದು ಇಲ್ಲ ನನ್ನ ಸಂಕಲ್ಪ ಅಂತ ಹೇಳ್ಬೋದು ಇದು ಸಮಾಜಕ್ಕೊಂದು ಚರ್ಚೆಯ ವಿಷಯ ಆಗಬಾರ್ದು ಅಂತೇಳಿ ನನ್ನ ಮನಸ್ಸಿನಲ್ಲಿದ್ದದ್ದು ಆದರೆ ಸಮಾಜಕ್ಕೆ ಇದೊಂದು ಆಶ್ಚರ್ಯವೋ ಅಥವಾ ಒಂದು ಏನೋ ಒಂದು ಅವರಿಗೆ ಏನು ಅನ್ನಿಸಿದೆ ನನಗೆ ಗೊತ್ತಿಲ್ಲ ಅಗತ್ಯಕ್ಕಿಂತ ಹೆಚ್ಚು ಚರ್ಚೆ ಆಯಿತು ಆದರೆ ಅದನ್ನು ಆ ಚರ್ಚೆಯನ್ನು ಬದಲಾಯಿಸಿ ಬೈಂದೂರಿನ ಅಭಿವೃದ್ಧಿಯ ಚರ್ಚೆ ಅಂತ ಬದಲಾಯಿಸಲಿಕ್ಕೆ ತುಂಬ ಶ್ರಮ ಪಟ್ಟಿದ್ದೇವೆ ಆ ವಿಷಯ ಹೆಚ್ಚು ಕಡಿಮೆ ಕಮ್ಮಿಯಾಗಿದೆ ಅದು ಸಮಾಜ ಹೇಳ್ತಾ ಇರೋದು ಆದರೆ ಈಗ ಬೈಂದೂರಿನ ಚುನಾವಣೆ ವಿಷಯ ಅನ್ನುವಂಥದ್ದು ಬೈಂದೂರಿನ ಅಭಿವೃದ್ಧಿಯಾಗಿ ಬಂದು ಕೂತಿದೆ ಅಂತ ಆದರೆ ಒಂದು ವಿಷಯ ಚರ್ಚೆ ಆಗಲೇಬೇಕಿತ್ತು ನೀವು ಕಳೆದ ಕೆಲವು ವರ್ಷಗಳಿಂದ ಒಂದಿಷ್ಟು ವಿದ್ಯಾರ್ಥಿಗಳನ್ನು ನಿಮ್ಮ ಮನೆಯಲ್ಲಿ ತಂದು ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ರಿ ಕರ್ಕೊಂಡು ಬಂದು ಅದು ಭಾಳಷ್ಟು ಚರ್ಚೆ ಆಗಬೇಕು ಯಾಕಂತ ಹೇಳಿದ್ರೆ ಒಂದಿಷ್ಟು ಜನಕ್ಕೆ ಮಾದರಿ ಆಗುವಂಥ ಕೆಲಸ ಅಂತೇಳಿ ನನಗೆ ಅನ್ಸುತ್ತಪ್ಪ ನಾನು ಸಾಮಾಜಿಕ ಕೆಲಸದ ಪೂರ್ಣಾವಧಿ ಕಾರ್ಯಕರ್ತ ಆಗಿದ್ದೆ ಅಣ್ಣನ ಸಾವಿನ ನಂತರ ನಾನು ಮನೆಗೆ ಬಂದೆ ಆದರೆ ಆ ಸಂದರ್ಭದಲ್ಲಿ ನನಗೆ ಸಂಪರ್ಕ ಇದ್ದ ವಿದ್ಯಾರ್ಥಿಗಳು ಅವರ ಮನೆಯಲ್ಲಿ ಒಂದಷ್ಟು ಆರ್ಥಿಕ ತೊಂದರೆಗಳು ಅಂಥದ್ದೆಲ್ಲ ಇದ್ದಾಗ ಅವ್ರನ್ನ ಮನೆಗೆ ಕರ್ಕೊಂಡು ಬಂದೆ ಮನೆಯಲ್ಲಿ ಆ ವ್ಯವಸ್ಥೆ ಬರ್ತಾ ಬರ್ತಾ ದೊಡ್ಡದಾಗ್ತಾ ಹೋಯಿತು ನನಗೆ ಪರಿಚಯ ಇದ್ದ ಮಣಿಪುರದ ಕಾರ್ಯಕರ್ತರು ಅಲ್ಲಿಂದ ಅಂಥ ಮಕ್ಕಳನ್ನು ಆಯ್ಕೆ ಮಾಡಿ ಯಾರು ಪಾಲಕರಿಲ್ಲ ತಂದೆ ತಾಯಿ ಇಲ್ಲ ಯಾರಿಗೆ ಆರ್ಥಿಕ ಸಾಮರ್ಥ್ಯ ಇಲ್ಲ ಯಾರಿಗೂ ಕಲಿಯುವ ಆಸೆ ಇದೆ ಅಂಥ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೆವು ಅಂಥ ಮಕ್ಕಳು ಅವರು ಓದಿ ಅವ್ರ ಊರಿನಲ್ಲಿ ಹೋಗಿ ಒಂದು ಸತ್ಪ್ರಜೆಯಾಗಿ ಬದುಕಬೇಕು ಅಷ್ಟು ಮಾತ್ರ ನಮ್ಮ ವಿಷಯ ಇತ್ತು ಅದು ಸಹಿತ ನನ್ನ ಒಂದು ಸಂಕಲ್ಪ ನಾನು ಮಾಡ್ಕೊಳ್ತಾ ಹೋಗ್ತಿದ್ದೇನೆ ಅದು ಚರ್ಚೆಗಿಂತ ಒಂದಷ್ಟು ಜನ ಬೇರೆಯವರು ಮಾಡಬೇಕು ಅಂತ ಅಂದ್ಕೊಳ್ತೇನೆ ಆ ರೀತಿ ಮಾಡ್ತಾ ಹೋದಾಗ ಆ ರೀತಿಯ ಆರ್ಥಿಕ ಸಮಸ್ಯೆ ಹಿನ್ನೆಲೆಯ ಮಕ್ಕಳು ಸಹಿತ ವಿದ್ಯಾಭ್ಯಾಸ ಪಡ್ಕೊಳ್ಳಿಕ್ಕಾಗ್ತದೆ ಅದರ ಮೂಲಕ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ತದೆ ಅದರಿಂದ ಎಷ್ಟು ಪರಿವರ್ತನೆ ಆಗ್ತದೆ ಅನ್ನೋದಕ್ಕಿಂತ ನಮ್ಮಿಂದ ಆದಷ್ಟು ಒಂದಷ್ಟು ಕೆಲಸ ಮಾಡಿದಾಗ ಆಗ್ತದೆ ಅಂತ ಅಂದ್ಕೊಳ್ತೀನಿ ಭಾಳಷ್ಟು ಕಡಿಮೆ ಅವಧಿಯಲ್ಲಿ ನೀವು ಅಭ್ಯರ್ಥಿಯಾಗಿ ನಿಮ್ಮ ಹೆಸರು ಅಭ್ಯರ್ಥಿಯಾಗಿ ಘೋಷಣೆ ಆಯಿತು ಈಗ ನೀವು ಕ್ಷೇತ್ರದಲ್ಲಿ ತಿರುಗಾಡ್ತಾ ಇದ್ದೀರಿ ಜನರ ಸ್ಪಂದನೆ ಹೇಗಿದೆ ಅಂತೇಳಿ ನಿಜವಾಗಿಯೂ ಖುಷಿ ಪಡುವಂಥ ಅಥವಾ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸಂದರ್ಭ ಅಂತೇಳಿ ಹೇಳಿದರೆ ಈ 25 ದಿನ ಅಂತ ಅಂದ್ಕೊಳ್ತೇನೆ ನನಗೆ ನನ್ನದೇ ಆದ ಒಂದಷ್ಟು ಸ್ನೇಹಿತರಿದ್ದಾರೆ ಕಾರ್ಯಕರ್ತರಿದ್ದಾರೆ ನಾವು ಜಾತಿ ವ್ಯವಸ್ಥೆನೆಲ್ಲ ದಾಟಿದಂಥ ಸ್ನೇಹಿತರು ನಮ್ಮಲ್ಲಿ ನಾನು ಎಲ್ಲಿ ಯಾವ ಊರಿನಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ ಅವರೇ ನಮ್ಮ ಬಂಧುಗಳು ನಾವಿದ್ದದ ಹಾಗೆ ಆದರೆ ಒಮ್ಮೆ ಸಮಾಜಕ್ಕೆ ಇದೆಲ್ಲ ಗೊತ್ತಾದಾಗ ಅವರು ಸ್ವೀಕಾರ ಮಾಡ್ತಾ ಇರುವಂಥ ಪರಿ ನೋಡಿದರೆ ನನಗೂ ಆಶ್ಚರ್ಯ ಆಗ್ತಿದೆ ನನಗೂ ಖುಷಿ ಆಗ್ತಿದೆ ಯಾವ ಊರಿಗೆ ಹೋದರೂ ಒಂದಷ್ಟು ಜನ ತಾಯಂದರು ಅಜ್ಜಿಯರು ಅಜ್ಜಂದಿರು ಬರ್ತಾರೆ ನೋಡಬೇಕಂತ ಹೇಳ್ತಾರೆ ಕಾಯ್ತಾರೆ ಬರ್ತಾರೆ ಅಂತ ಹೇಳಿದಾಗ ಗಂಟೆಗಟ್ಟಲೆ ಕಾಯ್ತಾರೆ ಅಲ್ಲಿ ಹೋದ ಮೇಲೆ ಅವರೆಲ್ಲ ಒಂದು ಆಶೀರ್ವಾದ ಮಾಡ್ತಾರೆ ಒಳ್ಳೆಯದಾಗು ಮಗ ಅಂತ ಹೇಳ್ತಾರೆ ಇದೊಂದು ರೀತಿ ಬೈಂದೂರು ನನ್ನೂರು ಆದರೆ ಬೈಂದೂರಿನ ಜನ ಈ ರೀತಿ ಇಷ್ಟಪಡುವುದು ನನಗೂ ತುಂಬ ಆಶ್ಚರ್ಯ ಆಗ್ತಿದೆ ತುಂಬ ಸಂತೋಷ ಆಗ್ತಿದೆ ಬಹುಶಃ ನನ್ನ ಜೀವನದಲ್ಲಿ ಏನಾದರೂ ಒಳ್ಳೆ ದಿನಗಳು ಅಂತ ನೆನಪು ಮಾಡುವಾಗ ಇದು ಅದು ಒಂದು ಆ ಸ್ಮರಣೀಯವಾಗಿ ಉಳಿತದೆ ಅಂತ ಅಂದ್ಕೊಳ್ತೇನೆ ಯಾಕೆ ಅವರು ಅಷ್ಟು ಪ್ರೀತಿ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನಂತೂ ತುಂಬ ಸಂತೋಷದಲ್ಲಿದ್ದೇನೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ
ಮತ್ತು ನನಗೆ ತಲುಪಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಕರೀತಾ ಇದ್ದಾರೆ ಇಲ್ಲಿ ಬರಬೇಕು ಅಲ್ಲಿ ಬರಬೇಕು ಅಂತೇಳಿ ಹೇಳಿ. ನಾನಂತೂ ಅಂದ್ಕೊಂಡಿದ್ದೇನೆ ಮೇ 10ಕ್ಕೆ ಚುನಾವಣೆ ಮುಗಿದ್ರು ಮೇ 30ರವರೆಗೂ ನಾನು ಎಲ್ಲರ ಹತ್ರ ಹೋಗಬೇಕು ಮಾತಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ. ಇದನ್ನು ತುಂಬ ಖುಷಿ ಕೊಟ್ಟಂಥ ವಿಷಯ ನನಗೆ. ಈ ಎಲ್ಲ ಜನರ ಪ್ರೀತಿಯ ನಡುವೆ ಒಂದು ಕಡೆ ಪಕ್ಷದ ಆಕಾಂಕ್ಷೆಗಳನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಹಾಲಿ ಶಾಸಕರು ಸಕ್ರಿಯವಾಗಿ ಯಾವುದೇ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಿಲ್ಲ ಅನ್ನೋದು, ಇದೆಲ್ಲೋ ಒಂದು ಕಡೆ ನಿಮಗೆ ಹಿನ್ನಡೆ ಅಂತ ಅಂದ್ಕೊಡ್ತಾ ಇದೆಯಾ? ಚುನಾವಣೆಯಲ್ಲಿ ಅಭ್ಯರ್ಥಿ ಘೋಷಣೆ ಆಗುವವರೆಗೆ ನಮ್ಮ ಪಕ್ಷದಲ್ಲಿ 6-8 ಜನ ಅಭ್ಯರ್ಥಿಗಳಿದ್ದದ್ದು ಹೌದು. ಘೋಷಣೆ ಆದ ತಕ್ಷಣ ಅವೆಲ್ಲವೂ ಬಿಟ್ಟು ಒಗ್ಗಟ್ಟಾಗಿ ನಾವು ಚುನಾವಣೆಗೆ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ತುಂಬ ಜನ ಹಾಲಿ ಶಾಸಕರ ಬಗ್ಗೆ ಕೇಳ್ತಾರೆ. ಶಾಸಕರು ತುಂಬ ಅಭಿವೃದ್ಧಿ ತಂದವರು, ನೇರ ನಡೆನುಡಿಯ ಸ್ವಭಾವದವರು. ಅವರು ನಾನು ಹೋಗಿ ಆಶೀರ್ವಾದ ಕೇಳಿದ್ದೇನೆ ಬರಬೇಕು ಅಂತ ಕೇಳಿಕೊಂಡೆ. ಅವರು ನನ್ನ ಮತ ಯಾವತ್ತಿದ್ದರೂ ಬಿ ಜೆ ಪಿಗೆ, ಮತ್ತು ಬಿ ಜೆ ಪಿ ಯಾವತ್ತಿದ್ದರೂ ಗೆಲ್ಲಬೇಕು. ನಾನು ನನ್ನಿಂದ ಆದಷ್ಟು ಕೆಲಸವನ್ನು ಮಾಡ್ತೇನೆ. ಹೊರಗಡೆ ಓಡಾಡಲಿಕ್ಕೆ ಬರಲಿಕ್ಕೆ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಯಾವ ಕಾರಣಕ್ಕೂ ಬಿ ಜೆ ಪಿ ಸೋಲಬಾರ್ದು, ಇದಿಷ್ಟು ಮಾತನ್ನು ಹೇಳಿದ್ದಾರೆ. ಬಹುಶಃ ನನ್ನ ಬೆಂಬಲಕ್ಕೆ ಅವರು ಇದ್ದಾರೆ, ಇದಿಷ್ಟು ಸಾಕು ಅಂತ ನಾನು ಅಂದ್ಕೊಳ್ತೇನೆ. ನಾಮಿನೇಷನ್ ದಿನ ಬಹಳ ದೊಡ್ಡ ಜನಸ್ತೋಮ ನಡೆದಿತ್ತು, ಬಹುಶಃ ಅದು ಗೆಲುವಿನ ಸೂಚನೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ನನಗೆ ಯಾವ ವಿಶ್ವಾಸ ಇತ್ತು, ಪಕ್ಷಕ್ಕೆ ಯಾವ ವಿಶ್ವಾಸ ಇತ್ತು, ಕಾರ್ಯಕರ್ತರಿಗೆ ಯಾವ ವಿಶ್ವಾಸ ಇತ್ತು, ಅದು ಸಮಾಜಕ್ಕೆ ಗೊತ್ತಾದದ್ದು ನಾಮಿನೇಷನ್ ದಿವಸ. ನಾನು ಎಲ್ಲ ಪಂಚಾಯತ್ಗಳಿಗೆ ಹೋಗಿ ಬಂದೆ, ನಾನೊಂದು ಉದಾಹರಣೆ ಹೇಳ್ತಾ ಬಂದೆ. ಹೇಗೆ ಕೇಳಿದರೆ, ಚುನಾವಣೆಯಲ್ಲಿ ಆಶೀರ್ವಾದ ಮಾಡ್ತೀರಿ ಅಂದ್ರಂದು ಮನೆ ಒಕ್ಕಲಿಗೆ ಎಲ್ಲರನ್ನು ಬನ್ನಿ ಆಶೀರ್ವಾದ ಮಾಡಿ ಅಂತೇಳಿ ಹೇಳಿದ್ರೆ ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ನಾವು ಹೊಸ ಮನೆಗೆ ಎಲ್ಲರ ಆಶೀರ್ವಾದದೊಂದಿಗೆ ಪ್ರವೇಶ ಮಾಡ್ತೇವೆ. ಆದರೆ ನಮ್ಮಲ್ಲಿ ಕೆಸರುಕಲ್ ಮುಹೂರ್ತ ಅಂತ ಹೇಳ್ತಾರೆ, ಅದಕ್ಕೆ ಜನರನ್ನು ಕರೆದು ಮನೆ ಕಟ್ಟಲಿಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳುವುದು ಕಮ್ಮಿ ಇರ್ಬೋದು. ನಾನು ಅದನ್ನು ಹೇಳ್ತಾ ಹೋದೆ, ನನಗೆ ನಾಮಿನೇಷನಿಗೆ ನೀವು ಬರಬೇಕು, ನೀವು ಆಶೀರ್ವಾದ ಮಾಡಬೇಕು, ನೀವು ಬೆಂಬಲ ಕೊಡಬೇಕು, ಇದು ಸಮಾಜದಲ್ಲಿ ಒಂದು ವಿಷಯವನ್ನು ಒಂದು ಸಂದೇಶವನ್ನು ಸಾರ್ತದೆ ಅಂತ ಕೇಳಿ ಬಂದೆ. ಆಶ್ಚರ್ಯ ಅನ್ನುವ ರೀತಿಯಲ್ಲಿ 20-25 ಸಾವಿರ ಜನ ಬಂದರು. ಅದು ತಾಲೂಕಿನ ಒಂದು ಸಂದೇಶವೇ ಬದಲಾಗಿ ಹೋಯಿತು, ಒಂದು ವಿಷಯವೇ ಬದಲಾಗಿ ಹೋಯಿತು. ಹಣ ಇಲ್ಲ, ಹಣಬಲ ಇಲ್ಲ ಅಂದ ತಕ್ಷಣ ಸಮಾಜ ಬೆನ್ನಿಗೆ ಬರುವುದಿಲ್ಲ ಅಥವಾ ಸಮಾಜ ಬೆನ್ನಿಗೆ ನಿಲ್ಲುವುದಿಲ್ಲ ಅನ್ನೋ ಒಂದು ವಿಷಯವನ್ನು ಬದಲಾಯಿಸಿಬಿಟ್ಟಂಥ ಚಿತ್ರಣ ಆ ದಿವಸ ನಾಮಿನೇಷನ್ನ ಸಮಾವೇಶ ಅಂತ ಅಂದ್ಕೊಳ್ತೇನೆ. ಓಕೆ, ಚುನಾವಣಾ ಕಣದಲ್ಲಿದ್ದೀರಿ ಈಗ ಸದ್ಯದಲ್ಲಿ, ಯಾವ ಅಂಶವನ್ನು ನೀವು ಮುಂದಿಟ್ಕೊಂಡು ಚುನಾವಣೆ ಎದುರಿಸ್ತಿದ್ದೀರಿ ಅಂತೇಳಿ? ನಾನು ಮತ್ತು ನನ್ನ ಪಕ್ಷ, ನಾವು ಬೈಂದೂರಿನ ಅಭಿವೃದ್ಧಿಯನ್ನೇ ಹಿಡ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಯಾವಾಗೆಲ್ಲ ಬೈಂದೂರಿನಲ್ಲಿ ಬಿ ಜೆ ಪಿ ಶಾಸಕರು ಬಂದಿದ್ದಾರೆ ಆಗೆಲ್ಲ ನಾವು ಅಭಿವೃದ್ಧಿಯಲ್ಲಿ 10-10 ಹೆಜ್ಜೆ ಮುಂದೆ ಹೋಗಿದ್ದೇವೆ. ಹಿಂದಿನ ಶಾಸಕರ ಅವಧಿಯಲ್ಲಿ 3,000 ಕೋಟಿ ರೂಪಾಯಿಗಳ ಅನುದಾನ ಬಂದಿದೆ. ನಾವು ಇದು ದೊಡ್ಡ ಅಭಿವೃದ್ಧಿಯಲ್ಲಿ ಒಂದು ದೊಡ್ಡ ಮಜಲು ಅಂತ ಅಂದ್ಕೋತೇವೆ. ಹಾಗಾಗಿ ಅಭಿವೃದ್ಧಿಯೇ ನಮ್ಮ ಅಜೆಂಡಾ ಆಗಿರ್ತದೆ. ಉಳಿದಂತೆ ನಮ್ಮ ಪಕ್ಷದ ಎಲ್ಲ ಸೈದ್ಧಾಂತಿಕ ಹೋರಾಟಗಳು ಅದರಲ್ಲಿ ಇಟ್ಟುಕೊಂಡಿದ್ದೇವೆ. ನೀವು ಯಾವತ್ತು ಕೇಳಿದರೂ ಬೈಂದೂರಿನ ಅಭಿವೃದ್ಧಿಯೇ ನಮಗೆ ಪ್ರಥಮ ಆದ್ಯತೆ ಅಂತ ಆಗಿರ್ತದೆ. ಈ ಚುನಾವಣೆಯಲ್ಲಿ ಅಭಿವೃದ್ಧಿಗಳು ಮತವಾಗಿ ಪರಿವರ್ತನೆ ಆಗತ್ತಾ? ಖಂಡಿತ ಆಗ್ತದೆ. ಯಾಕಂತೇಳಿ ಹೇಳಿದರೆ, ನಮಗೆ ಜನ ಸೇರುವುದರಲ್ಲಿ, ನಮಗೆ ಜನ ನಮ್ಮನ್ನು ಪ್ರೀತಿಸುವುದರಲ್ಲಿ, ಅವರ ಬಾಯಲ್ಲಿ ಒಂದೆರಡು ಅಕ್ಷರಗಳು ಬರ್ತದೆ ಏನೆಲ್ಲ ಕೇಳಿದರೆ, ಎಷ್ಟೋ ವರ್ಷದಿಂದ ಆಗದಿದ್ದ ಒಂದು ರಸ್ತೆ ಹಿಂದಿನ ಶಾಸಕರ ಅವಧಿಯಲ್ಲಿ ಆಗಿದೆ, ಎಷ್ಟೋ ಕಾಲದಿಂದ ಆಗದಿದ್ದಂಥ ಒಂದು ವೆಂಟೆಡ್ ಡ್ಯಾಮ್ ರಾಘವೇಂದ್ರ ಎಂ ಪಿ ಆದಮೇಲೆ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಪ್ರತಿ ಗ್ರಾಮದಲ್ಲಿ ಒಂದಲ್ಲ ಒಂದು ಕೊಡುಗೆ ಇದೆ ಅನ್ನುವ ರೀತಿಯಲ್ಲಿ ಜನ ನೆನ್ಪು ಮಾಡ್ಕೋತಾರೆ. ಖಂಡಿತ ಜನರು ಕೃತಜ್ಞರು. ಆ ಕೆಲಸ ಆದದ್ದಕ್ಕೆ ಇನ್ನೊಮ್ಮೆ ಬಿ ಜೆ ಪಿ ಮತ ಕೊಡ್ತೇವೆ ಅನ್ನೋದನ್ನು ಅವರೇ ಹೋದ ತಕ್ಷಣ ಮಾತಾಡ್ತಾರೆ. ಇದು ನಮ್ಮ ಬೆನ್ನಿಗೆ ನಿತ್ಯ ನಿಲ್ತದೆ. ಸಾಕಷ್ಟು ವರ್ಷದಿಂದ ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಒಂದು ಮಾತನ್ನು ನಾವು ಕೇಳ್ತಾ ಇರ್ತೇವೆ, ಹಿಂದುಳಿದ ಕ್ಷೇತ್ರ ಹಿಂದುಳಿದ ಕ್ಷೇತ್ರ ಅಂತೇಳಿ. ಈ ಮುಂದಿನ ದಿನಗಳಲ್ಲಾದರೂ ಆ ಹಿಂದುಳಿದ ಕ್ಷೇತ್ರ ಅನ್ನುವ ಹಣೆಪಟ್ಟಿ ಕಳಿಸ್ಬೋದಾ ನಿಮ್ಮ ನಿಮ್ಮ ಕನಸುಗಳ ಮೂಲಕ ಅಂತೇಳಿ? ಹೇಗೆ ಅಂದರೆ, ಹಿಂದುಳಿದ ಕ್ಷೇತ್ರ ಅಂತ ಹೇಳುವುದು ಯಾವುದರಲ್ಲಿ ಅಂತ, ಕೆಲವೊಮ್ಮೆ ಮೂಲಭೂತ ಸೌಕರ್ಯ, ಕೆಲವೊಮ್ಮೆ ಅಭಿವೃದ್ಧಿಯ ವಿಷಯ, ಇಂಥದ್ರಲ್ಲಿ ಹಿಂದುಳಿದ ಕ್ಷೇತ್ರ ಅಂತ ಅಂದ್ಕೊಂಡದ್ದು ಹೌದು. ಆದರೆ ನಿಧಾನಕ್ಕೆ ನಾವು ಮೂಲಭೂತ ಸೌಕರ್ಯಗಳನ್ನು ಎಲ್ಲವನ್ನು ಫುಲ್ಫಿಲ್ ಮಾಡುವ ಹಂತದಲ್ಲಿದ್ದೇವೆ. ತುಂಬ ಹಳ್ಳಿ ಹಳ್ಳಿಗೆ ರಸ್ತೆಗಳಾಗಿದೆ, ರೈತರಿಗೆ ಬೇಕಾದಂಥ ವೆಂಟೆಡ್ ಡ್ಯಾಮ್ಗಳು ಬ್ರಿಡ್ಜ್ಗಳು ಒಂದಷ್ಟು ಆಗ್ತಾ ಇದೆ. ಸೊ ಮೂಲಭೂತ ಸೌಕರ್ಯಗಳು ತುಂಬುತ್ತಾ ಬಂದಾಗಿಯೂ ಮತ್ತು ಸಹಿತ ಹಿಂದುಳಿದ ಕ್ಷೇತ್ರ ಅಂತ ಅಂದ್ಕೋಬೋದು ಇನ್ಯಾವುದು ಕ್ಷೇತ್ರ ಕಂಪೇರ್ ಮಾಡಿದರೆ. ನಮಗೆ ನಮ್ಮ ಊರನ್ನುವಂಥದ್ದು ಅದು ಏನು ಸುಂದರವಾಗಿದೆ, ಒಂದು ಕಡೆ ಕಡಲ್ ಅನ್ನುವಂಥದ್ದು, ಇನ್ನೊಂದು ಕಡೆ ಪಶ್ಚಿಮ ಘಟ್ಟ ಹಸಿರು ತುಂಬಿಕೊಂಡಿದೆ. ನಮಗೆ ಇದು ಹೀಗೆ ಇರಬೇಕು, ಅದ್ರ ಜೊತೆಗೆ ಅಭಿವೃದ್ಧಿ ಇರಬೇಕು, ಆರ್ಥಿಕ ಅಭಿವೃದ್ಧಿ ಇರಬೇಕು, ಶೈಕ್ಷಣಿಕ ವ್ಯವಸ್ಥೆ ಇರಬೇಕು. ಅದು ಹಿಂದುಳಿದ ಅನ್ನುವ ಶಬ್ದ ಯಾವುದಕ್ಕೆ ಉಪಯೋಗಿಸ್ತಾರೆ ಗೊತ್ತಿಲ್ಲ. ಗ್ರಾಮೀಣ ಪ್ರದೇಶ ಆಗಲಿ, ಆದರೆ ಎಲ್ಲ ವಿಷಯದಲ್ಲೂ ಅಭಿವೃದ್ಧಿಯಲ್ಲಿ ನಾವು ಮುಂದಿರಬೇಕು, ಇದು ನಮ್ಮ ಕನಸಿನಲ್ಲಿ ಇರ್ತದೆ. ಬೈಂದೂರು ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿ ಎರಡು ಪ್ರಮುಖವಾದ ಅಂತ ಹೇಳಿದ್ರೆ, ಒಂದು ಕೃಷಿ ಮತ್ತು ಮೀನುಗಾರಿಕೆ.
ಈ ಎರಡು ಕ್ಷೇತ್ರ ಅಭಿವೃದ್ಧಿ ಆದರೆ ಅದು ಸಹಜವಾಗಿ ಆರ್ಥಿಕ ಅಭಿವೃದ್ಧಿ ಆಗ್ತದೆ, ಆ ಮೂಲಕ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತವೆ ಅನ್ನುವಂಥದ್ದು ಒಂದು ಮಾತು. ಆದರೆ ತಮಗೆ ಗೊತ್ತಿರುವ ಹಾಗೆ ಮೀನುಗಾರಿಕೆಯಲ್ಲಿ ಸಾಕಷ್ಟು ತೊಂದರೆಗಳಿದೆ. ಅಲ್ಲಿ ಬಂದರು ವಿಷಯದಲ್ಲಿರ್ಬೋದು, ಅವರಿಗೆ ಸೀಮೆಣ್ಣೆ ಪೂರೈಸುವ ವಿಷಯದಲ್ಲಿರ್ಬೋದು, ಕೃಷಿಯಲ್ಲಿ ಸಾಕಷ್ಟು ತೊಂದರೆಗಳೇ ಆಗ್ತಾ ಇದೆ. ಈ ಬಗ್ಗೆ ನೀವು ಒಂದು ಆ ಕನಸುಗಳನ್ನು ಇಟ್ಕೊಳ್ಳೋದಾದರೆ ಏನು ಮಾಡಬೇಕಂತ ಹೇಳಿ ಅಂದ್ಕೊಳ್ತೀರಿ? ಮೊದಲನೇದು ನೀವು ಕೇಳಿದ್ದು ಮೀನುಗಾರಿಕೆ ವಿಷಯ. ಮೀನುಗಾರಿಕೆ ಅನ್ನೋದು ಇಡೀ ದೇಶದಲ್ಲೇ ಅತಿ ದೊಡ್ಡ ಎಕ್ಸ್ಪೋರ್ಟ್ ಸಬ್ಜೆಕ್ಟ್. ಅದು ಅದಕ್ಕೆ ಕೇಂದ್ರ ಸರ್ಕಾರದಿಂದ ಭರಪೂರ ಯೋಜನೆಗಳು ಬರ್ತಾ ಇದೆ. ಹೇಗೆ ನಮ್ಮ ದೇಶ ಆರ್ಥಿಕವಾಗಿ ಬಲಾಢ್ಯ ಆಗ್ಬೋದು ಅನ್ನೋದಕ್ಕೆ ಎಕ್ಸ್ಪೋರ್ಟ್ ಸಬ್ಜೆಕ್ಟ್ಗಳು ಮುಖ್ಯ ಆಗ್ತದೆ. ಹಾಗಾಗಿ ಬೈಂದೂರಿನ ದೃಷ್ಟಿಯಿಂದ ಏನು ಇಷ್ಟು ಬಂದರುಗಳಿದೆ, ಇಷ್ಟು ಮೀನುಗಾರಿಕೆ ನಡೀತದೆ, ಅದೆಲ್ಲದಕ್ಕೂ ಆಧುನಿಕ ವ್ಯವಸ್ಥೆಗಳನ್ನು ತುಂಬ ತರಬೇಕು ಅಂತ ಯೋಚನೆಗಳಿದೆ. ಅದ್ರ ಬಗ್ಗೆ ಒಂದು ಸರ್ತಿ ಎಂ ಪಿ ಅವ್ರ ಹತ್ರನೂ ಮಾತಾಡಿದ್ದೇವೆ. ಚುನಾವಣೆ ನಂತರ ಅದನ್ನೆಲ್ಲ ಒಂದು ಕಾರ್ಯರೂಪಕ್ಕೆ ತರುವವರಿದ್ದೇವೆ. ಹೇಳಿದ ಹಾಗೆ ಇದಕ್ಕಿಂತ ಹಿಂದೆಯೂ ಬಹುಶಃ ಮೀನುಗಾರಿಕೆ ವಿಷಯಕ್ಕೆ ಅಭಿವೃದ್ಧಿ ಹೆಚ್ಚು ತಂದದಿದ್ದರೆ ಅದು ಬಿ ಜೆ ಪಿ ಸರ್ಕಾರ. ಹಾಗಂತೇಳಿ ತೊಂದರೆಗಳಾಗಲಿಲ್ಲ ಕೇಳಿದರೆ ಒಂದಷ್ಟು ತೊಂದರೆಗಳು ಆಗಿದೆ. ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನು ಸುಧಾರಿಸಿ ಮೀನುಗಾರಿಕೆ ನಮ್ಮ ಪ್ರಥಮ ಆದ್ಯತೆ. ಮೀನುಗಾರಿಕೆಯಿಂದಲೇ ಇಷ್ಟೆಲ್ಲವೂ ಎಕನಾಮಿ ಸರ್ಕ್ಯುಲೇಷನ್, ಇಷ್ಟೆಲ್ಲ ದುಡಿಮೆ, ಒಂದಷ್ಟು ಇಂಡಸ್ಟ್ರಿಗಳು, ಒಂದಷ್ಟು ದೋಣಿ, ಒಂದಷ್ಟು ಉದ್ಯೋಗ. ಯಾವ ಕಾರಣಕ್ಕೂ ಮೀನುಗಾರಿಕೆಯನ್ನು ಬಿಟ್ಟು ಬೈಂದು ಕ್ಷೇತ್ರ ಇಲ್ಲ. ಮೀನುಗಾರಿಕೆಯೇ ನಮ್ಮ ಪ್ರಥಮ ಆದ್ಯತೆ ಆಗಿರ್ತದೆ. ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ತೊಂದರೆಯೂ ಮೀನುಗಾರರಿಗೆ ಆಗಬಾರ್ದು. ಕೇವಲ ಮೀನುಗಾರರ ದೃಷ್ಟಿಯಿಂದಲ್ಲ, ಇದು ಇಡೀ ಊರಿನ ಅಭಿವೃದ್ಧಿಯ ದೃಷ್ಟಿಯಿಂದನೂ ಹೌದು, ಆರ್ಥಿಕತೆಯ ದೃಷ್ಟಿಯಿಂದನೂ ಹೌದು. ಸೊ ಇದಕ್ಕೋಸ್ಕರವೇ ಬೇರೆ ರೀತಿಯಾದ ಒಂದು ಯೋಜನೆಯನ್ನು ಮಾಡಿಕೊಂಡು ಹೋಗುವರಿದ್ದೇವೆ ನಾವು. ಇನ್ನೊಂದು ಕೃಷಿ ವಿಷಯ. ಕೃಷಿ ಅನ್ನುವಂಥದ್ದು ಲಾಭದಾಯಕ ಅಲ್ಲ ಅನ್ನುವಂಥ ಅಂಶ ನಿಧಾನಕ್ಕೆ ಕರಗುತ್ತಾ ಇದೆ. ಇಲ್ಲ, ಕಮರ್ಷಿಯಲ್ ವಾಣಿಜ್ಯ ಕೃಷಿಗಳನ್ನು ಮಾಡಿದರೆ ಆರ್ಥಿಕತೆಯು ಸುಧಾರಿಸಬಹುದು ಅಂತ ಬರ್ತಾ ಇದೆ. ಎಜುಕೇಟೆಡ್ ಯಾರು ಈ ಕೃಷಿಯ ವಿಷಯಕ್ಕೆ ಇಳಿತಾರೆ ಅವರು ಲಾಭವನ್ನು ತೋರಿಸ್ತಾ ಇದ್ದಾರೆ. ನಿಧಾನಕ್ಕೆ ಅದನ್ನು ಹೆಚ್ಚು ಮಾಡ್ತಾ ಬಂದರೆ ಊರಿನಲ್ಲೇ ಇದ್ದು ಆರ್ಥಿಕ ಅಭಿವೃದ್ಧಿಯನ್ನು ನೋಡ್ಕೊಳ್ತಾ ಹೋದಾಗ ಕೃಷಿ ಮತ್ತು ಮೀನುಗಾರಿಕೆ ಹೇಗೆ ಜೀವನಕ್ಕೆ ಆಧಾರ, ಬೈಂದೂರಿನ ಅಭಿವೃದ್ಧಿಗೆ ಆಧಾರ ಅನ್ನುವಂಥದ್ದನ್ನು ನಾವು ತೋರಿಸ್ತಾ ಹೋಗ್ಬೋದು. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಕೊರಗು ಯಾವಾಗಲೂ ಕಾಡ್ತಾ ಇರೋದೇನಂತ ಹೇಳಿದ್ರೆ, ಯುವಕರು ಗ್ರಾಮೀಣ ಪ್ರದೇಶವನ್ನು ಬಿಟ್ಟು ಬೇರೆ ನಗರಗಳತ್ತ ಮುಖ ಮಾಡ್ತಾರೆ ಉದ್ಯೋಗಕ್ಕಾಗಿ, ಉದ್ಯಮ ಮಾಡಲಿಕ್ಕೆ ಎಲ್ಲದಕ್ಕೂ. ಆದರೆ ಎಲ್ಲರದ್ದು ಒಂದು ಕನಸು ಏನೇನು ಅಂತ ಹೇಳಿದ್ರೆ, ನಮ್ಮೂರಿನಲ್ಲಿ ಒಂದು ದೊಡ್ಡ ಉದ್ಯಮ ಸ್ಥಾಪನೆ ಆಗಬೇಕು, ಆ ಮೂಲಕ ಒಂದಿಷ್ಟು ಜನಕ್ಕೆ ಉದ್ಯೋಗ ಆಗಬೇಕು ಅನ್ನುವಂಥದ್ದು. ನೀವು ಶಾಸಕ ಆಗುವಂಥ ಹಂಬಲ ಇಟ್ಕೊಂಡವರು, ಆ ಬಗ್ಗೆ ಏನು ಕನಸುಗಳನ್ನು ಇಟ್ಕೊಳ್ತಿದ್ರಿ ಅಂತ? ನಾವು ಬೈಂದೂರನ್ನೇ ಈಗಾಗಲೇ ನೋಡ್ತಿದ್ದೇವೆ, ಬೇರೆ ಬೇರೆ ಇಂಡಸ್ಟ್ರಿಗಳ ಪ್ರವೇಶ ಆಗ್ತಿದೆ. ಹೆಚ್ಚಾಗಿ ಗೇರುಬೀಜ ಉದ್ಯಮ, ಕ್ಯಾಶ್ಯೂ ಇಂಡಸ್ಟ್ರಿ ಇತ್ತು, ನಿಧಾನಕ್ಕೆ ಬೇರೆ ಬೇರೆ ಇಂಡಸ್ಟ್ರಿಗಳು ಬರ್ತಾ ಇದೆ, ಸಕ್ಸಸ್ ಆಗ್ತಾ ಇದೆ. ಇದು ಒಂದೇ ಉದಾಹರಣೆ ಸಾಕು. ಇನ್ನೊಂದಷ್ಟು ಸರಿಯಾದ ಬಲವಾದ ಇಂಡಸ್ಟ್ರಿಗಳು ಊರಿಗೆ ಬಂದರೆ, ನಮ್ಮೂರಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗೋದು, ಉದ್ಯೋಗಕ್ಕೋಸ್ಕರ ಕಾಯೋದು, ಯಾರದೋ ಅತ್ತೆ ಮನೆಯಲ್ಲಿ ಮಾವನ ಮನೆಯಲ್ಲಿ 15 ದಿವಸ ಉಳಿದು ಜಾಬಿಗೆ ಅಪ್ಲೈ ಮಾಡ್ಕೊಂಡು ಕಾಯೋದು, ಎಲ್ಲವೂ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರಬೇಕು. ಬೈಂದೂರು ಅನ್ನುವಂಥದ್ದು ಒಂದು ಇಂಡಸ್ಟ್ರಿಯಲ್ ಹಬ್ ಅನ್ನುವ ರೀತಿ ಮಾಡ್ತಾ ಬಂದರೆ, ಒಂದು ಟೆಕ್ನಿಕಲ್ ಹಬ್ ಅನ್ನುವಂಥದ್ದು ರೀತಿ ಮಾಡ್ತಾ ಬಂದರೆ, ಕೇವಲ ಬೈಂದೂರು ಮಾತ್ರ ಅಲ್ಲ, ಭಟ್ಕಳ ಹೊನ್ನಾವರದವರು ಸಹಿತ ಉದ್ಯೋಗಕ್ಕೆ ಬೈಂದೂರಿಗೆ ಬರುವಾಗ ಮಾಡ್ಬೋದು, ಉಡುಪಿ ಕುಂದಾಪುರದವರು ಸಹಿತ ಬೈಂದೂರಿಗೆ ಉದ್ಯೋಗಕ್ಕೆ ಬರುವಾಗ ಮಾಡ್ಬೋದು. ಅಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ತುಂಬ ಜನ ಉದ್ಯಮಶೀಲರನ್ನು ಮಾತಾಡಿಸಿದ್ದೇನೆ, ಉದ್ಯಮಪತಿಗಳನ್ನು ಮಾತಾಡಿಸಿದ್ದೇನೆ, ಅವರೆಲ್ಲರೂ ತಯಾರಿದ್ದಾರೆ. ಅದಕ್ಕೆ ಪೂರ್ತಿ ಸಹಕಾರ ಶಾಸಕರಾದವರು ಸರ್ಕಾರ ಅನ್ನುವಂಥದ್ದು ಮಾಡಿದರೆ ಖಂಡಿತ ಅದನ್ನು ಅಭಿವೃದ್ಧಿ ಮಾಡುವ ಅಂತ ಹೇಳ್ತೇವೆ. ದೇವರ ಆಶೀರ್ವಾದ ಇದ್ದರೆ ಅದನ್ನೆಲ್ಲ ಮಾಡ್ತಾ ಹೋಗ್ತೇವೆ ನಾವು. ಒಟ್ಟಾರೆಯಾಗಿ ನಿಮ್ಮ ಕನಸಿನ ಬೈಂದೂರು ಹೇಗಿರುತ್ತೆ ಅಂತೇಳಿ? ಬೈಂದೂರು ಒಂದು ಸುಂದರ ಸ್ಥಳ. ಒಂದು ಕಡೆ ಕಡಲು, ಒಂದು ಕಡೆ ಪಶ್ಚಿಮಘಟ್ಟ, ಇದರ ನಡುವೆ ನಾವಿದ್ದೇವೆ. ಸಂಪೂರ್ಣ ಹಸಿರಾಗಿದೆ. ಎಲ್ಲಿಯೋ ಒಂದು ಕಡೆ ದುಡಿಬೇಕಿದ್ರೆ ಹೊರಗೆ ಹೋಗಬೇಕು. ಮೀನುಗಾರಿಕೆ ಒಂದು ಬಿಟ್ಟರೆ ಉಳಿದದೆಲ್ಲವೂ ಉದ್ಯಮ ಅನ್ನುವಂಥದ್ದು, ಉದ್ಯೋಗ ಅನ್ನುವಂಥದ್ದು ಹೊರಗಡೆ ಇದೆ ಅನ್ನುವಂಥದ್ದು ಇದೆ. ಆದರೆ ನಮ್ಮ ಕನಸಿನ ಬೈಂದೂರು ಹೇಗಿರಬೇಕು ಹೇಳಿದರೆ, ಯಾವ ಹಸಿರೂ ಕಮ್ಮಿ ಆಗಬಾರ್ದು, ಯಾವ ಸೌಂದರ್ಯವೂ ಕಮ್ಮಿ ಆಗಬಾರ್ದು, ಯಾವ ಅರಣ್ಯವೂ ಕಮ್ಮಿ ಆಗಬಾರ್ದು. ಆದರೆ ಆರ್ಥಿಕತೆ ಅನ್ನುವಂಥದ್ದು ಎಲ್ಲ ರೀತಿಯಿಂದ ಸ್ವಾವಲಂಬಿ ಆಗಿರಬೇಕು. ಶೈಕ್ಷಣಿಕವಾದಂಥ ವ್ಯವಸ್ಥೆ, ಆಸ್ಪತ್ರೆಯ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು ಎಲ್ಲವೂ ತುಂಬಿ ತುಳುಕಬೇಕು. ಆಗ ನಮ್ಮ ಸುಂದರ ಬೈಂದೂರು ಅನ್ನೋದು ಸುಂದರವಾಗಿಯೂ ಇರ್ತದೆ, ಶಕ್ತಿಯುತವಾಗಿಯೂ ಇರ್ತದೆ. ಇದು ನಮ್ಮ ಭವಿಷ್ಯದ ಬೈಂದೂರು ಅನ್ನುವಂಥದ್ದು ನನ್ನ ಕನಸು. ಎಸ್ ಸರ್, ಚುನಾವಣಾ ಕಣದಲ್ಲಿದ್ದೀರಿ, ಗೆಲ್ಲುವ ವಿಶ್ವಾಸ ಇದೆಯಾ? ಇದ್ದರೆ ಎಷ್ಟು ಅಂತರದಲ್ಲಿ ಅಂತ ಹೇಳಿ? ನಮಗೆ ಹಿಂದಿನ ಸರ್ತಿಯ ಚುನಾವಣೆ ನೆನಪಿದೆ. 26,000 ಮತಗಳ ಅಂತರದಲ್ಲಿ ನಾವು ಗೆದ್ದಿದ್ದೇವೆ. ಅದರ ನಂತರ ಹೊಸ ಮತಗಳ ಸೇರ್ಪಡೆ ಆಗಿದೆ. ಆಮೇಲೆ ನಮ್ಮಿಂದ ಬಿ ಜೆ ಪಿ ಸರ್ಕಾರ ಇದ್ದಾಗ, ಬಿ ಜೆ ಪಿ ಶಾಸಕರಿದ್ದಾಗ, ಬಿ ಜೆ ಪಿ ಸಂಸದರು ಇರುವುದರಿಂದ ಅಭಿವೃದ್ಧಿಯ ಮಹಾಪೂರವೇ ಬಂದಿದೆ. ಅದರ ನಂತರ ಕಾರ್ಯಕರ್ತರು ಒಂದಷ್ಟು ಗಟ್ಟಿಯಾಗಿದ್ದಾರೆ, ಮತ್ತೊಂದಷ್ಟು ಸಂಘಟನೆ ಬೆಳೆದಿದೆ. ಈ ಎಲ್ಲ ಕಾರಣದಿಂದ
ಹೇಗೆ ನಮ್ಮ ಕಾರ್ಯಕರ್ತರ ವಿಶ್ವಾಸ ಇದೆ ಕೇಳಿದರೆ ಕನಿಷ್ಠ ಒಂದು 40,000 ಅಂತರಗಳಿಂದ ಬಿಜೆಪಿ ಗೆಲ್ಲಕ್ಕೆ ಎಲ್ಲ ಅವಕಾಶ ಇದೆ ಅನ್ನುವಂಥದ್ದು ನಮ್ಮಿಂದಾದ ಪ್ರಾಮಾಣಿಕ ಪ್ರಯತ್ನ ಎಲ್ಲವೂ ಕಾರ್ಯಕರ್ತರ ಬೆನ್ನಿಗೆ ನಿಲ್ಲುವಂಥದ್ದೇ ಇದೆ ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದ್ರು ಅಂತಲೇ ಹೇಳಿದರೆ ಅದನ್ನು ಎಲ್ಲಿಗೂ ಕೊಂಡೊಯ್ತಾರೆ ಇದು ನಮ್ಮ ವಿಶ್ವಾಸ ಹಾಗಾಗಿ ಕಾರ್ಯಕರ್ತರ ಮನಸ್ಸಿನಲ್ಲಿರುವಂತ ಅಂತರದಿಂದನೇ ನಾವು ಗೆಲ್ತೇವೆ ಅನ್ನೋದು ನಮ್ಮ ವಿಶ್ವಾಸ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ kundapura.com ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನದ ಮಾತುಗಳನ್ನು ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳು